ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದೊಳ್ಳೆ ಫೇಸ್ ವಾಶ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು 1 ವೀಕ್ ಯೂಸ್ ಮಾಡಿದೆ, ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಇದುವರೆಗೆ ಯೂಸ್ ಮಾಡಿರುವಂತಹ ಫೇಸ್ ವಾಶ್ಗಳಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅದ್ಯಾವುದು ಅಪ್ಪ ಅನ್ನೋದಾದರೆ ಸ್ಯಾಟರ್ನ್ ಬೈ GHC ಫೋಮಿಂಗ್ ಫೇಸ್ ವಾಶ್. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಫೇಸ್ ವಾಶ್ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲಿ ಬಂದು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ, ಟ್ರೀ ಟ್ರೀ ಆಯಿಲ್ ಇದೆ, ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಟ್ ಇದೆ, ಲೆಮನ್ ಎಕ್ಸ್ಟ್ರಾಕ್ಟ್ ಇದೆ, ನಂತರ ರೋಸ್ ಆಯಿಲ್ ಇದೆ. ಅಲೋವೆರಾ ಬಗ್ಗೆ ನಿಮಗೆಲ್ಲ ಹೇಳುವಂಥ ಅವಶ್ಯಕತೆನೇ ಇಲ್ಲ, ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಅಲೋವೆರಾ ಬಂದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ನ ರಿಪೇರ್ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಕೆಲವೊಬ್ಬರಿಗೆ ತುಂಬ ಸ್ಕಿನ್ ಎಲ್ಲ ಸಹ ಕೂಡ ಡ್ರೈ ಡ್ರೈ ಅನಿಸ್ತಿರುತ್ತೆ. ಸ್ಪೆಷಲಿ ಡ್ರೈ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಲೋವೆರಾ ಅನ್ನೋದು. ಸೊ ಆ ಕಾರಣಕ್ಕಾಗಿ ನಿಮ್ಮ ಸ್ಕಿನ್ನ ಎನಿ ಟೈಮ್ ಮಾಯಿಶ್ಚರೈಸಿಂಗ್ ಆಗಿಡೋದಕ್ಕೂ ಸಹ ಕೂಡ ಅಲೋವೆರಾ ಜೆಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅಲೋವೆರಾ ಸಹ ಕೂಡ ಈ ಒಂದು ಫೇಸ್ ವಾಶಲ್ಲಿ ಇದೆ ಅಂತಲೇ ಹೇಳ್ಬೋದು. ನಂತರ ಟೀ ಟ್ರೀ ಆಯಿಲ್ ಇದೆ, ಟೀ ಟ್ರೀ ಆಯಿಲ್ ಸಹ ಕೂಡ ಅಷ್ಟೇ ನಮ್ಮ ಸ್ಕಿನ್ನ ತುಂಬ ಹೆಲ್ತಿ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೇ ತುಂಬ ಯೂತ್ಫುಲ್ ಆಗಿರೋದಕ್ಕೆ, ಅಂದರೆ ತುಂಬ ಹೆಂಗಾಗಿಡೋದಕ್ಕೂ ಸಹ ಕೂಡ ನಿಮ್ಮ ಸ್ಕಿನ್ನ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ಇದರಲ್ಲಿ ಬಂದು ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಟ್ ಇದೆ. ಆರೆಂಜ್ ಪೀಲ್ ಅಂದರೆ ಆರೆಂಜ್ನ ಬಗ್ಗೆ ನಿಮಗೆಲ್ಲ ಹೇಳುವಂಥ ಅವಶ್ಯಕತೆನೇ ಇಲ್ಲ, ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಆರೆಂಜಲ್ಲಿ ಬಂದು ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿದ್ದು ಅದು ನಿಮ್ಮ ಸ್ಕಿನ್ಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೇ ನಿಮ್ಮ ಸ್ಕಿನ್ನ ಡೀಪಾಗಿ ಕ್ಲೀನ್ ಮಾಡೋದಕ್ಕೂ ಸಹ ಕೂಡ ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದೆನ್ ಬಂದು ಲೆಮನ್ ಎಕ್ಸ್ಟ್ರಾಕ್ಟ್ ಇದೆ, ಲೆಮನ್ ಸಹ ಕೂಡ ಅಷ್ಟೇ ಅದರಲ್ಲೂ ಸಹ ಕೂಡ ವಿಟಮಿನ್ ಸಿ ಇದೆ. ಸೊ ಅದು ಸಹ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ನಿಮ್ಮ ಮುಖದಲ್ಲಿ ಹ್ಯಾಕ್ನೆ ಅಂದರೆ ಮೊಡವೆಗಳಿದ್ರೆ ಅದನ್ನು ಸಹ ಕೂಡ ಹೋಗ್ಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಬ್ಲ್ಯಾಕ್ ಹೆಡ್ ಇದ್ರೆ ಅದನ್ನು ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಲ್ಲದೆ ನಿಮ್ಮ ಸ್ಕಿನ್ ತುಂಬ ಆಯಿಲಿ ಸ್ಕಿನ್ ಆಗಿದ್ರೆ ಆಯಿಲಿ ಸ್ಕಿನ್ನ ಅಂದರೆ ಆಯಿಲಿನೆಸ್ನ ಕಡಿಮೆ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಲೆಮನ್ ಎಕ್ಸ್ಟ್ರಾಕ್ಟ್ ಅನ್ನೋದು. ನಂತರ ನಿಮ್ಮ ಸ್ಕಿನ್ ತುಂಬ ಡರ್ಟಿ ಆಗಿದೆ ಅಂದರೆ ತುಂಬ ಧೂಳು ಅದೆಲ್ಲ ಸಹ ಕೂಡ ಇದ್ರೆ ನಮ್ಮ ಸ್ಕಿನ್ನ ಅದನ್ನು ಡೀಪಾಗಿ ಕ್ಲೀನ್ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಲೆಮನ್ ಎಕ್ಸ್ಟ್ರಾಕ್ಟ್. ನಂತರ ರೋಸ್ ಆಯಿಲ್ ಸಹ ಕೂಡ ಇದೆ, ರೋಸ್ ಆಯಿಲ್ ಸಹ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ, ಸ್ಪೆಷಲಿ ಆಯಿಲಿ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ರೋಸ್ ಆಯಿಲ್ ಬಂದು ನಿಮ್ಮ ಸ್ಕಿನ್ನ ಎಕ್ಸ್ಟ್ರಾ ತುಂಬ ಆಯಿಲ್ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ಅಂದರೆ ತುಂಬ ಆಯಿಲಿನೆಸ್ ಇದ್ದರೆ ಸೊ ಅದನ್ನು ಸಹ ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಸ್ಮೂತ್ ಆ್ಯಂಡ್ ಸಾಫ್ಟ್ ಮಾಡೋದಕ್ಕೆ ಸಪ್ಪಲಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರುವಾಗ ಖಂಡಿತವಾಗ್ಲೂ ಈ ಒಂದು ಫೇಸ್ ವಾಶ್ನ ನೀವು ಒಮ್ಮೆನಾದರೂ ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದರೊಳಗಡೆ ಯಾವ ರೀತಿ ಇದೆ ಅನ್ನೋದಾದರೆ ಇದು ಫಾರ್ಮಿಂಗ್ ಫೇಸ್ ವಾಶ್ ನೋಡ್ಬೋದು, ಈ ರೀತಿಯಾಗಿರುತ್ತೆ. ಸೊ ನೋಡ್ಬೋದು ಇದನ್ನು ಏನಿಲ್ಲ, 2 ಟೈಮ್ಸ್ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡ್ಬೋದು ಫಾರ್ಮ್ ಆಗಿದೆ ಈ ರೀತಿಯಾಗಿ. ಸೊ ಇದನ್ನು ಏನಿಲ್ಲ, ಇದನ್ನು ನಾವು ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ನಮ್ಮ ಸ್ಕಿನ್ಗೆ ಈ ರೀತಿಯಾಗಿ ಮಸಾಜ್ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗತ್ತೆ. ಇದೇ ರೀತಿಯಾಗಿ ನೀವು 2 ಟೈಮ್ಸ್ ಪರ್ ಡೇ ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಸ್ ಈ ಒಂದು ಫೇಸ್ ವಾಶ್ನಿಂದ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಒಮ್ಮೆನಾದರೂ ಟ್ರೈ ಮಾಡಿ. ಇದಕ್ಕೆ ಈ ರೀತಿಯಾಗಿ ಕ್ಯಾಪ್ ಸಹ ಕೂಡ ಕೊಟ್ಟಿರ್ತಾರೆ, ನೋಡ್ಬೋದು ಈ ರೀತಿಯಾಗಿ ಕ್ಯಾಪ್ ಇದೆ. ಸೊ ನೀವು ಫೇಸ್ ವಾಶ್ ಮಾಡಿದ ನಂತರ ಕ್ಲೀನಾಗಿ ಇದನ್ನು ವಾಶ್ ಮಾಡಿ ನಂತರ ನೀವು ಈ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಟರೆ ಆಗುತ್ತೆ. ಸೊ ಇದೇ ರೀತಿಯಾಗಿ ನೀವು ಡೈಲಿ ನೀವು ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಾ ಬನ್ನಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಏನಾದರೂ ಈ ಒಂದು ಫೇಸ್ ವಾಶ್ ನಿಮಗೂ ಅಂದರೆ ಸ್ಯಾಟರ್ನ್ ಬೈ GHC ಫಾರ್ಮಿಂಗ್ ಫೇಸ್ ವಾಶ್ ನಿಮಗೂ ಏನಾದರೂ ಬೇಕಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ನ ಮುಖಾಂತರ ಈ ಒಂದು ಫೇಸ್ ವಾಶ್ನ ನೀವು ಸಹ ಕೂಡ ಆರಾಮಾಗಿ ಬೈ ಮಾಡ್ಬೋದು. ಒಮ್ಮೆ ಬೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ, ನನಗೂ ಸಹ ಕೂಡ ತುಂಬಾ ಇಷ್ಟ ಆಯಿತು ಈ ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನೋಡ್ಬೋದು ಈ ರೀತಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇನ್ ಕೇಸ್ ಏನಾದರೂ ಬೇಕಂದಲ್ಲಿ ಈ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಮುಖಾಂತರ ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಲ್ಲದೇ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀನಿ ಸರೋಜಾ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.